Ele curre, please. Ei. Intră pe rapă. Ei. Ei. Ei, cutgălile ăla. Ei, poli. Unde cutgălile ăla? ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರೇ ಎಲ್ಲ ಯುವಕ ಮಿತ್ರರೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಎಲ್ಲ ಗೆಳೆಯರು ಇಲ್ಲಿವರೆಗೆ ಮಾತನಾಡಿದಂತ ಎಲ್ಲ ಮುಖಂಡರುಗಳು ನಮ್ಮ ಪ್ರಜಾಧ್ವನಿ ಯಾತ್ರೆಯ ಬಗ್ಗೆ ಬರ್ತಕ್ಕಂಥ ಚುನಾವಣಾ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆ. ಮೊದಲನೇ ಹಂತದಲ್ಲಿ ನಾನು ರಾಜ್ಯದ ಹಿರಿಯ ಮುಖಂಡರುಗಳು ಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರುಗಳು ಸತೀಶ್ ಜಾರಕಿಹೊಳಿ ಅವರು, ಈಗ ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಪ್ರಜಾಧ್ವನಿ ಯಾತ್ರೆ ಸಮಾವೇಶಗಳನ್ನ ಮಾಡಿದ್ದೇವೆ. ಫೆಬ್ರವರಿ 3ನೇ ತಾರೀಕಿನಿಂದ ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇನೆ. ಎರಡು ತಂಡಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ತಂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಾನು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಇವತ್ತು 3 ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀನಿ. ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ, ಎರಡನೇದು ಖಾನಾಪುರ ಕ್ಷೇತ್ರ, ಮೂರನೇದು ಕಿತ್ತೂರು ಕ್ಷೇತ್ರ. ಪ್ರತಿದಿನ 3 ಕ್ಷೇತ್ರಗಳು, ಕೆಲವು ದಿನಗಳು ಮಾತ್ರ 2 ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀನಿ. ಸಮಯ ಬಹಳ ಕಡಿಮೆ ಇದೆ. ಚುನಾವಣೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳದಂತೆ ಇನ್ನು 60 ದಿನಗಳು ಚುನಾವಣೆ ನಡೀತದೆ. 60 ದಿನಗಳಲ್ಲಿ ಅದರಲ್ಲಿ 25 ದಿನ ಮಾತ್ರ
ಕೋಡ್ ಆಫ್ ಕಾಂಡಕ್ಟ್ ಇಲ್ಲದೆ ಇರತಕ್ಕಂತ ದಿನಗಳು. ಆಮೇಲೆ ಕೋಡ್ ಆಫ್ ಕಾಂಡಕ್ಟ್ ಬರ್ತದೆ, ಚುನಾವಣೆ ಘೋಷಣೆ ಆಗ್ತದೆ. ಈ ಪ್ರಜಾಧ್ವನಿ ಯಾತ್ರೆ ನಮ್ಮ ಧ್ವನಿ ಅಲ್ಲ. ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಧ್ವನಿ, ನಿಮ್ಮ ಎಲ್ಲರ ಧ್ವನಿ. ನಿಮ್ಮ ಅಭಿಪ್ರಾಯಗಳು, ಸಲಹೆಗಳೇನಿದ್ದಾವೆ ಅದರ ಪ್ರಕಾರ ಮುಂದೆ ಸರ್ಕಾರ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಪ್ರಜಾಧ್ವನಿಯ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ, ಸಲಹೆಗಳನ್ನ, ಅನಿಸಿಕೆಗಳನ್ನ ಕೇಳಿ ಅದರಂತೆ ನಡ್ಕಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಿರ್ಧಾರ. ಹಿಂದೆ ನಾವು 2013ರಲ್ಲಿ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ರು. ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೆ. ನಾವು 2013ರಲ್ಲಿ ಜನರಿಗೆ 165 ಭರವಸೆಗಳನ್ನ ಕೊಟ್ಟಿದ್ದವು. 165ರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು. ಅದಕ್ಕೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೋಸ್ಕರ ಈ ರಾಜ್ಯದ ಜನ ನಮ್ಮ ಮೇಲೆ ನಂಬಿಕೆ, ವಿಶ್ವಾಸ. ಆ ಕಾರಣಕ್ಕೋಸ್ಕರನೇ ನಾನು 3ನೇ ತಾರೀಕು ಬಸವ ಕಲ್ಯಾಣದಿಂದ ಪ್ರಜಾಧ್ವನಿ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದು. ಯಾಕಂದ್ರೆ ಬಸವ ಕಲ್ಯಾಣ ಬಸವಾದಿ ಶರಣರ ಕರ್ಮಭೂಮಿ. ಬಸವಾದಿ ಶರಣರು ನುಡಿದಂತೆ ನಡೆದವರು. ನಾನು ಬಸವ ಜಯಂತಿಯ ದಿನದಿಂದೇ ಪ್ರಮಾಣವಚನ ಸ್ವೀಕಾರ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ ಬಸವಾದಿ ಶರಣರು ನುಡಿದಂತೆ ನಡೆದಿದ್ದಾರೆ, ನಾನು ಕೂಡ ನಾವು ಕೊಟ್ಟ ಮಾತುಗಳನ್ನ ನಡೆಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಬಸವಣ್ಣವರು ಪ್ರೇರಣೆ ಮಾಡಲಿ ಅಂತೇಳಿ ಅವತ್ತೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. 1 ಗಂಟೆನಲ್ಲಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಬಡವರ ಸಾಲ ಮನ್ನಾ ಮಾಡಿ ಆದೇಶವನ್ನ ಹೊರಡಿಸ್ತೆ. ಈ ಬಿಜೆಪಿಯವರು ಇದರಲ್ಲ, 2018ರಲ್ಲಿ 600 ಭರವಸೆಗಳನ್ನ ಕೊಟ್ರು. 600 ಭರವಸೆಗಳು ಅವ್ರಿಗೆ ಕೇಳಿ, ಯಾರೋ ಸಂಜಯ್ ಪಾಟೀಲ್ ಅಂತ ಯಾರ ಇಲ್ಲಿ ಸೋತಿದಾರಲ್ಲ, ಅವ್ರಿಗೆ ಕೇಳಿ. ನಿಮ್ಮ ಹತ್ರ ಬಂದ್ರೆ ಕೇಳಿ, ಬರಲ್ಲ ಅವ ಬಿಜೆಪಿ ಅವ್ರೆ ಹಂಗೆ ಜನರ ಹತ್ರಕ್ಕೆ ಬರಲ್ಲ ಅವ್ರಿಗೆ ಗಿರಾಕಿ. ಆರ್ನೂರು ಭರವಸೆಗಳಲ್ಲಿ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದೀರಿ? ನನ್ನ ಪ್ರಕಾರ ಕೇವಲ 50 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ದಾರೆ. ಇನ್ನು 550 ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇವರು ಜನರಿಗೆ ದ್ರೋಹ ಮಾಡಿದವರು, ವಚನ ಭ್ರಷ್ಟರಾಗಿರ್ತಕ್ಕಂಥವರು. ಇವರಿಗೆ ಮತ್ತೆ ಓಟ್ ಕೇಳಲಿಕ್ಕೆ ನೈತಿಕತೆ ಇದೆಯಾ ಇವರಿಗೆ? ಈಗ
ಕಳೆದ ನಾಲ್ಕೂವರೆ ವರ್ಷದಿಂದ ನಿಮ್ಮ MLA ಆಗಿದ್ದೀನಿ, 5 ವರ್ಷ ಆಯ್ತು ಬಂತು, 2 ತಿಂಗಳಾದ್ರೆ 5 ವರ್ಷ ಆಗ್ತದೆ ಲಕ್ಷ್ಮಿ ಅಪ್ಪಾಳ್ಕರ್ MLA ಆಗಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರು, ನೀವೇ ನಮ್ಮ ಮಾಲೀಕರು. ರಾಜಕಾರಣ ಅಂತಂದ್ರೆ ಜನಸೇವೆ ಮಾಡೋದು ಅಂತ ಅರ್ಥ. ಯಾರು ವೋಟ್ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿರ್ತಾರೆ ಅವರ ಸೇವಕನಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ MLA ಯ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಬೇಕು. ಅದನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕಾಗೇ ನಿಮಗೆ 5 ವರ್ಷದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಕ್ಕಂಥ ಸಾಧನೆಗಳ ಪಟ್ಟಿಯನ್ನ ನಿಮ್ ಮುಂದೆ ಇಟ್ಟಿದ್ದಾರೆ. ನೀವು ತೀರ್ಮಾನ ಕೊಡಬೇಕು, ಬಿಜೆಪಿಯವರೆಲ್ಲ ತೀರ್ಮಾನ ಕೊಡೋದು. ಮತದಾರರು ಯಾರಿದ್ದಾರೆ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ, ಅವರು ತೀರ್ಮಾನವನ್ನ ಕೊಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿಯಾಗಿ ಪಾಸ್ ಆಗಿದ್ದಾರೋ ಫೇಲ್ ಆಗಿದ್ದಾರೋ ಅಂತ ತೀರ್ಪು ಕೊಡೋರು ಯಾರು? ಯಾರು ತೀರ್ಪು ಕೊಡೋರು? ಗ್ರಾಮೀಣ ಕ್ಷೇತ್ರದ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರು. ಸಂಜಯ್ ಪಾಟೀಲ್ ಏನ್ ಹೇಳ್ತಾನೆ ಅನ್ನೋದು ಮುಖ್ಯ ಅಲ್ಲ. ಈಗ ಹೇಳಿದ್ರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಮಾಡಿಸ್ತವರು ಲಕ್ಷ್ಮೀ ಹೆಬ್ಬಾಳ್ಕರ್. ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬಿಜೆಪಿ ಮುಖ್ಯಮಂತ್ರಿ, ಬಿಜೆಪಿ ಸೋತ MLA ಬರ್ತಾರೆ ಅಂತಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕಂಬೇಡ. ಆ ಸಂಜಯ್ ಪಾಟೀಲ್ ನಾನು ನೋಡಿಲ್ಲ, ಅವನು ಯಾರು ಅಂತ ಗೊತ್ತಿಲ್ಲ ನನಗೆ. ತಮಾಷೆ ಇಲ್ಲ, ಐ ಆಮ್ ನಾಟ್ ಜೋಕಿಂಗ್. ಅವನ್ ಮುಖನೇ ನೋಡಿಲ್ಲ ಅವನು ಯಾರು ಅಂತ. ನಾನು MLA ಇದ್ರು ಮುಖ ನೋಡಿ ಬಂದಿರಲಿಲ್ಲ ಅವನ ನನ್ನ ಹತ್ರ. ಅವನು 50 ಲಕ್ಷ ಕೇಳಿದ್ದೆ ನಾನು ಛತ್ರಪತಿ ಶಿವಾಜಿಯವರ ಪ್ರತಿಮೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ ಅಂತ ಎಂತ ಹಸಿ ಸುಳ್ಳು ಹೇಳಿದ್ದಂದ್ರೆ ಅವನು ನಾಚಿಕೆ ಆಗ್ಬೇಕಾ ಬೇಡ ಅವನಿಗೆ. ಕೇಳಿದ್ರೆ 100ಕ್ಕೆ 100 ಕೊಡ್ತಿದ್ದೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದಂತ ಗೌರವ ಇದೆ ನನಗೆ. ಲಕ್ಷ ಕೊಡಕ್ ಆಯ್ತಿರ್ಲಿಲ್ಲ ನನ್ನ ಕೈಲಿ, ಬಂದೇ ಇಲ್ಲ ಗಿರಾಕಿ, ನಾನು ಕೇಳೂ ಇಲ್ಲ ಗಿರಾಕಿ. ಎಂತಹ ಸುಳ್ಳು ಹೇಳ್ತಾ ಇದ್ದಾರೆ ನನ್ಗೆ ಹೇಳಿದ್ರು. ಈಗ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಜಯ್ ಪಾಟೀಲ್ ಬಂದಿದ್ರಂತೆ, ನೀವು ಕೊಟ್ಟಿಲ್ವಂತೆ ದುಡ್ಡು ಅಂತ ಕೇಳಿದ್ರು. ಅವನ್ ಮುಖನೇ ನೋಡಿಲ್ಲ ಮತ್ತ ತಾಯಿ, ಅವನು ಯಾರು ಅಂತ ನೋಡೇ ಇಲ್ಲ ಸಂಜಯ್ ಪಾಟೀಲ್ ಅನ್ನೋನು. ಇವನು ಪಾಠ ಕಲಿಸ್ಬೇಕು ಬೇಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ನಲ್ಲಿ ಶಾಸಕಿಯಾಗಿ ಬರೀ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮತ್ತು ವಿಧಾನಸಭೆನಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂತ ಶಾಸಕರಲ್ಲಿ, ಕೆಲವೇ ಶಾಸಕರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಬ್ಬರು. ಇಂಥವರು ವಿಧಾನಸಭೆನಲ್ಲಿ ಇರ್ಬೇಕು. ಜನಪರವಾದಂತ ಕಾಳಜಿ ಇರ್ತಕ್ಕಂಥವ್ರು, ಬಡವ್ರ ಪರವಾದಂತ ಕಾಳಜಿ ಇರ್ತಕ್ಕಂಥವ್ರು, ಜನಸೇವೆ ಮಾಡಬೇಕು ಅಂತಕ್ಕಂತ ರಾಜಕೀಯ ಇಚ್ಛೆ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಇರ್ಬೇಕಾಗ್ತದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನೀವು ಆಯ್ಕೆ ಮಾಡಿ ಒಳ್ಳೆ ತೀರ್ಮಾನ ಮಾಡಿದ್ದೀರಿ. ಮೊದಲನೇ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತ್ಬಿಟ್ರು ಪಾಪ 2013. ನೋಡಮ್ಮ, ನೀನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇಷ್ಟೊಂದು ಕೆಲಸ ಮಾಡಿದ್ಯ. ಏನಾದ್ರೂ 2013 ಗೆದ್ದು ಬಿಟ್ಟಿದ್ರೆ ಎಷ್ಟು ಕೆಲಸ ಮಾಡ್ತಿದ್ದೆ ನೀನು?
2013 ರಲ್ಲಿ ಗೆದ್ದ ಮೇಲೆ ಎಷ್ಟು ಕೆಲಸ ಮಾಡ್ತಿದ್ರು? 2023 ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಿಯಾಗಿ ಗೆದ್ದು ಬರ್ತಕ್ಕಂಥದ್ದು 100 ಕ್ಕೆ 100 ಸತ್ಯ. ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲದು ಕೂಡ ಅಷ್ಟೇ ಸತ್ಯ. ಹೋದ ಸಾರಿ 52,000 ಮತಗಳ ಅಂತರದಿಂದ ಗೆಲ್ಸಿದ್ದೀನಿ, ಈ ಸಾರಿ 1,00,000. 1,00,000 1,00,000 ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು. ಸಂಜಯ್ ಪಾಟೀಲ್ಗೆ ಡಿಪಾಸಿಟ್ ಜಪ್ತ್ ಆಗ್ಬೇಕು. ಒಂದ್ ವೇಳೆ ಅವ್ರ ಟಿಕೆಟ್ ಕೊಟ್ರೆ ಅವನಿಗೆ ಕೊಡಲ್ವಾ? ಕೊಟ್ರೆ ಅವರ ಡಿಪಾಸಿಟ್ ಜಪ್ತ್. ಡಿಪಾಸಿಟ್ ಅನ್ನ ಕಳ್ಕೋಬೇಕು. ಬಿಜೆಪಿ ಯಾರೇ ಅಭ್ಯರ್ಥಿ ಆಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರುಗಡೆ ಡಿಪಾಸಿಟ್ ಅನ್ನ ಕಳ್ಕೋಬೇಕು, ಆ ತರದ ತೀರ್ಪನ್ನ ನೀವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತೀನಿ. ಏ ಕೂತ್ಕಳೆ, ಸಮಯ ಬಹಳಷ್ಟು ಆಗಿದೆ ಅಲ್ವಾ? ಬಹಳ ಜನ ಹೆಣ್ಮಕ್ಳೆಲ್ಲ ಊಟದ ಟೈಮ್ ಆಗಿದೆ ಅಂತ ಹೊರಟಿದ್ದಾರೆ. ಊಟನು ಕೂಡ ಏರ್ಪಾಡು ಮಾಡಿದಿರಿ, ಬಹಳ ಜನ ಹೆಣ್ಮಕ್ಳು ಬಂದಿದ್ರು. ಇವತ್ತು ಹೆಣ್ಮಕ್ಳೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ ಬೆಲೆ ಏರಿಕೆ. ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇವತ್ತು March 1st ಜಾರಿಗೆ ಬರ್ತಾರೆ. 1,155 ರೂಪಾಯಿ ಸಿಲಿಂಡರ್ ಬೆಲೆ. 1,155 ರೂಪಾಯಿ ಈಗ ತಮಿಳ್ನಾಡಿನಲ್ಲಿ 1,155 ರೂಪಾಯಿ, ಡೆಲ್ಲಿನಲ್ಲಿ 1,118 ರೂಪಾಯಿ. ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ. ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 71 ರೂಪಾಯಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ 102 ರೂಪಾಯಿ. ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 54 ರೂಪಾಯಿ, ಈಗ 90 ರೂಪಾಯಿ. ಗೊಬ್ಬರ ಡಿಎಪಿ 450 ರೂಪಾಯಿ ಇತ್ತು ಒಂದು ಚೀಲ 50 ಕೆಜಿದು, ಈಗ 1,450 ರೂಪಾಯಿ. 1,450 ರೂಪಾಯಿ 1,000 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲಿ ಬಂದಿದ್ರು ಬೆಳಗಾವಿಗೆ, ಅಲ್ಲ ಕರ್ನಾಟಕಕ್ಕೆ, ನಾವು ರೈತರಿಗೆ 6,000 ರೂಪಾಯಿ ಕೊಟ್ಟಿದ್ದೀವಿ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇಲ್ಲಿ ಸುಲಿಗೆ ಮಾಡಿ ರೈತರ ರಕ್ತ ಹೀರಿ ಬೆಲೆ ಏರಿಕೆ ಮಾಡಿ ತೆರಿಗೆ ವಸೂಲು ಮಾಡಿ 6,000 ರೈತರು ಕೊಟ್ಟಿದ್ದೀವಿ. 6,000 ರೈತರು ಕೊಟ್ಟಿದ್ದೀವಿ. ಮಿಸ್ಟರ್ ನರೇಂದ್ರ ಮೋದಿಜಿ ಕ್ಯೂ ಜೂಟ್ ಬೋಲ್ತಾಯೇ, ಹೀಗೆ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಒಂದ್ ಕೈನಲ್ಲಿ ಕೊಡೋದು, ಇನ್ನೊಂದ್ ಕೈನಲ್ಲಿ ಕಿತ್ಕೊಳ್ಳೋದು. ಇವತ್ತು GST ಟ್ಯಾಕ್ಸ್ ಎಷ್ಟಾಗಿದೆ? ಮಜ್ಜಿಗೆ ಮೇಲೆ, ಹಾಲ್ ಮೇಲೆ, ಮಂಡಕ್ಕಿ ಮೇಲೆ, ಚುರ್ಮುರಿ ಮೇಲೆ, ಪೆನ್ಸಿಲ್ ಮೇಲೆ, ಪೆನ್ ಮೇಲೆ, ನೋಟ್ಬುಕ್ ಮೇಲೆ ರೈತರ ರಕ್ತ ಕುಡಿತಾ ಇದ್ದೀರಲ್ಲ ನರೇಂದ್ರ ಮೋದಿಜಿ.
ಕರ್ನಾಟಕದಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಗೊತ್ತಾ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ಪ್ರತಿ ವರ್ಷ ಕರ್ನಾಟಕ ಒಂದರಿಂದಲೇನೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಈ ಸರ್ ಬಜೆಟ್ ನಲ್ಲಿ ಎಷ್ಟು ಹೇಳಿದ್ದಾರೆ ಗೊತ್ತಾ? ತೆರಿಗೆ ಪಾಲು 37,000 ಕೋಟಿ, ಸಹಾಯಧನ 13,000 ಕೋಟಿ, ಬರೀ 50,000 ಕೋಟಿ ಮಾತ್ರ ವಾಪಸ್ ಬರೋದು. 4.5 ಲಕ್ಷ ಕೋಟಿ ಸುಲಿಗೆ ಮಾಡ್ತಾ ಇದ್ದೀರಿ ಕರ್ನಾಟಕದ ಜನರಿಂದ. ಆದ್ರೆ ನಮಗೆ ಪ್ರತಿಯಾಗಿ ಬರ್ತಕ್ಕಂಥದ್ದು ವಾಪಸ್ಸು ನಮ್ಮ ಹಣ. ಏನ್ ನರೇಂದ್ರ ಮೋದಿ ಅವರ ಹಣ ಅಲ್ಲ ಅದು, ನಾವು ತೆರಿಗೆ ಕೊಟ್ಟಂತ ಹಣ ನಮಗೆ ವಾಪಸ್ ಕೊಡೋದು. ಬರೀ 50,000 4.5 ಲಕ್ಷ ಕೋಟಿನಲ್ಲಿ 50,000, ಇದನ್ನ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿ ಅವರು ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದಂತ ಅನುದಾನ ಕಡಿಮೆ ಆಗಿ ಇವತ್ತು ರಾಜ್ಯ ಸರ್ಕಾರ ಸಾಲ ತಗಬೇಕಾದಂತ ಪರಿಸ್ಥಿತಿ ಆಗಿದೆ. ಸಾಲದ ಮೇಲೆ ಇವತ್ತು ಬದುಕ್ತಾ ಇದೀವಿ. ಈ ವರ್ಷ ಎಷ್ಟು ಗೊತ್ತಾ ಸಾಲ ತಗತಾ ಇರೋದು? ಮುಂದಿನ ವರ್ಷಕ್ಕೆ ಮುಂದಿನ ಏಪ್ರಿಲ್ ನಿಂದ ಸಾಲ ಎಷ್ಟು ತಗತಿದೀವಿ ಗೊತ್ತಾ? 77,750 ಕೋಟಿ ಬಜೆಟ್ ನಲ್ಲಿ ಮೆನ್ಷನ್ ಮಾಡಿರೋದು ಇದು. 77,750 ಕೋಟಿ ಸಾಲ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇರಲಿಲ್ಲ ಕರ್ನಾಟಕ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸ್ವಾತಂತ್ರ್ಯ ಬಂತವಿಂದ ಕರ್ನಾಟಕ ಸರ್ಕಾರದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ. ಈ ವರ್ಷದ March 8ಗೆ ಕರ್ನಾಟಕದ ಮೇಲೆ ಇರ್ತಕ್ಕಂತ ಸಾಲ 564,000 ಕೋಟಿ. ಎಷ್ಟು ಇವ್ರು ಬಂದ್ಮೇಲೆ ಎಷ್ಟು ಮಾಡುದು? 322,000 ಕೋಟಿ. 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತ ಸಾಲ 322,000 ಕೋಟಿ. ಇವತ್ತು ಪ್ರತಿಯೊಬ್ಬ ಕನ್ನಡಿಗ ಇದನಲ್ಲ ಅವನ ಮೇಲೆ 78,000 ರೂಪಾಯಿ ಸಾಲ ಇದೆ. ಪ್ರತಿಯೊಬ್ಬನ ತಲೆ ಮೇಲೆ 78,000 ರೂಪಾಯಿ ಸಾಲ ಇದೆ. ಹಸಿರು ಪಟ್ಟಿ ಎಷ್ಟು ಕೊಡ್ತೀವಿ ಗೊತ್ತಾ? ನಾವು ಈಗ ಎಷ್ಟು ಕೊಡ್ತೀವಿ ಗೊತ್ತಾ? 56,000 ಕೋಟಿ. 56,000 ಕೋಟಿ ಅಸಲು ಮತ್ತು ಬಡ್ಡಿ ಪ್ರತಿ ವರ್ಷ ಕಟ್ಟತಕ್ಕಂಥದ್ದು. ಸಾಲ ಜಾಸ್ತಿ ಆದ್ರೆ ಬಡ್ಡಿ ಜಾಸ್ತಿ ಆಗ್ತದೆ, ಅಸಲು ಜಾಸ್ತಿ ಕಟ್ಟಬೇಕಾಗ್ತದೆ. ಇವತ್ತು ಕರ್ನಾಟಕವನ್ನ ದಿವಾಳಿ ಮಾಡಿದ್ದಾರೆ. ಇವ್ರು ಇರ್ಬೇಕಾ? ಇರ್ಬೇಕೇನ್ರಿ? ರೈತರ ಸುಲಿಗೆ, ಬಡವರ ಸುಲಿಗೆ, ಕಾರ್ಮಿಕರ ಸುಲಿಗೆ, ಮಹಿಳೆಯರ ಸುಲಿಗೆ, ಯುವಕರ ಸುಲಿಗೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅವರ ಸುಲಿಗೆ. ಇದಕ್ಕೋಸ್ಕರ ಬೇಕಾ? ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಬಹಳ ಮಾತಾಡ್ತಾರಲ್ಲ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಇತಿಹಾಸದ ಬಗ್ಗೆ ಬಹಳ ಮಾತಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ರು ಯಾರಮ್ಮ? ಯಾರು ಮಾಡಿದ್ರು? ಸಂಗೊಳ್ಳಿ ರಾಯಣ್ಣವರ, ಅವರು ಹುಟ್ಟಿದಂತ ಊರಿನಲ್ಲಿ ಸೈನಿಕ ಶಾಲೆ ತರದು ಅಭಿವೃದ್ಧಿ ಮಾಡಿದವ್ರು ಯಾರು? ನಮ್ಮ ಸರ್ಕಾರ. ಅವ್ರು ಮಾಡಿದ್ರ ನರೇಂದ್ರ ಮೋದಿ ಅವರು ಬಂದ್ರು ಕರ್ನಾಟಕಕ್ಕೆ,
ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರು. ನಾನು ಕೇಳ್ತೀನಿ, ಲಾಲ್ ಕೃಷ್ಣ ಅಡ್ವಾಣಿ ಅವ್ರಿಗೆ ಸೈಡ್ ಲೈನ್ ಮಾಡಿದ್ರೆ ನರೇಂದ್ರ ಮೋದಿಜಿ, ಮುರಳಿ ಮನೋಹರ್ ಜೋಶಿಗೆ ಸೈಡ್ ಲೈನ್ ಮಾಡಿದವ್ರು ಯಾರಪ್ಪ ಮೋದಿಜಿ, ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಿಂದ ಕಿತ್ತು ಹಾಕ್ದವ್ರು ಯಾರು? ಯಾರ್ರಿ ಕಿತ್ತು ಹಾಕ್ದವ್ರು? ಇದೇ ಮೋದಿ, ಇದೇ ಅಮಿತ್ ಶಾ, ನಾಟಕ ಆಡ್ತೀರಾ? ನಾಟಕ ಆಡ್ತೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾರೆ. ಸುಳ್ಳು ಹೇಳದ್ದು ಕೂಡ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ, ಬರೀ ಸುಳ್ಳೆ. ಈ ಬೆಳಗಾಂ ಬಂದಿದ್ರು, ರೋಡ್ ಶೋ ಮಾಡಿದ್ರು, ಏನ್ ಕೊಟ್ಟಿದ್ದಾರೆ ಬೆಳಗಾಂಗೆ ಹೇಳಿ ನೋಡ, ಏನಾದ್ರು ಕೊಟ್ಟಿದ್ದಾರೆ ನಮ್ಮ? ನಾನು ಸತೀಶ್ ಕೇಳಿದೆ, ನಾನು ಏನಾದ್ರು ಕೊಟ್ಟಿದ್ದಾರೇನ್ರಿ ಅಂತ. ಒಂದ್ ರೂಪಾಯಿ ಕೊಡ್ಲಿಲ್ಲ. ಮಹದಾಯಿ ಬಗ್ಗೆ ಮಾತಾಡಿದ್ರ? ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ರ? ಮಾತಾಡ್ಲಿಲ್ಲ. ಬಡವ್ರ ಬಗ್ಗೆ ಮಾತಾಡಿದ್ರ? ರೈತರ ಬಗ್ಗೆ ಮಾತಾಡಿದ್ರ? ಯುವಕರ ಬಗ್ಗೆ ಮಾತಾಡಿದ್ರ? ಮಹಿಳೆಯರ ಬಗ್ಗೆ ಮಾತಾಡಿದ್ರ? ಏನು ಮಾತಾಡ್ಲಿಲ್ಲ. ರೋಡ್ ಶೋ, ರೋಡ್ ಶೋ, ದುಡ್ಡು ಕೊಟ್ಟು ಜನ ಕರ್ಕೊ ಬಂದು ರೋಡ್ ಶೋ. ನರೇಂದ್ರ ಮೋದಿ ಅವರು ಪ್ರವಾಹ ಬಂದಾಗ ಬರಲಿಲ್ಲ, ಕೊರೋನಾ ರೋಗ ಬಂದಾಗ ಬರಲಿಲ್ಲ, ಆಕ್ಸಿಜನ್ ಕೊಡ್ಲಿಲ್ಲ, ಬೆಡ್ಗಳು ಕೊಡ್ಲಿಲ್ಲ, ರೈತರು ಸತ್ತೋದ್ರು ಪಾಪ ಕೊರೋನಾ ರೋಗದಲ್ಲಿ. ಆಗ ಯಾರು ಬರಲಿಲ್ಲ. ಈಗ ಚುನಾವಣೆ ಬಂದಿದೆಯಲ್ಲ, ಮೇಲಿನ ಮೇಲೆ ಮೇಲಿನ ಮೇಲೆ ಬರ್ತದೆ, ಮೇಲಿನ ಮೇಲೆ ವಾರಕ್ಕೊಂದ್ಸಲ ರೋಡ್ ಶೋ, ರೋಡ್ ಶೋ. ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿದ್ದಾರೆ ದಾರಿ ಉದ್ದಕ್ಕೂ, ಮೋದಿ 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 ಅಂತ. ಇಲ್ವಾ? ಯಾಕೆ ಗೊತ್ತಾ? ಉದ್ಯೋಗ ಕೊಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ರು ಬೆಲ್ಲ ಪಾಪ ಯುವಕರೆಲ್ಲ ಭ್ರಮ ನಿರಸನ ಆಗ್ಬಿಟ್ಟಿದ್ದಾರೆ. ಈಗ 2 ಕೋಟಿ ಉದ್ಯೋಗ, 9 ವರ್ಷ ಆಯ್ತು, 18 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಕೊಟ್ರ? ಪಾಪ ಉದ್ಯೋಗ ಕೇಳಿದ್ರೆ ಯುವಕರಿಗೆ ಪಕೋಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ. ಇವ್ರು ಇರ್ಬೇಕಾ? ಲಕ್ಷ್ಮೀ ಅಂತೇವ್ರು ಇರ್ಬೇಕು, ಇವ್ರು ಇರ್ಬೇಕ, ಸಂಜಯ್ ಪಾಟೀಲ್ ಇರ್ಬೇಕು. ಕೆಲಸ ಮಾಡೋರು ಬೇಕು, ಕೆಲಸ ಮಾಡದಿದ್ರೆ ಸುಳ್ಳು ಹೇಳೋರು ಬೇಕ? ಕೆಲಸ ಮಾಡೋರು ಬೇಕಲ್ಲ, ಕೆಲಸ ಮಾಡೋ ಸರ್ಕಾರ ಬೇಕಲ್ಲ. ಈ ರಾಜ್ಯ ಉಳಿಬೇಕಾದ್ರೆ ಬಿಜೆಪಿ ಸೋಲ್ಲೇಬೇಕು, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು. ನಾವು ಸುಳ್ಳು ಹೇಳಿ ಹೋಗೋರಲ್ಲ. ಈಗ 3 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ನಾವು. 1 ಗ್ಯಾರಂಟಿ, ನಾನು 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ, ಕೊಡ್ತಾ ಇದ್ದ ಇಲ್ಲ ಬಡವರಿಗೆ. 5 ಕೆಜಿ ಮಾಡಿದ್ದಾರೆ. ನಾನು ಕೇಳಿದೆ, ಯಾಕ್ರಿ 5 ಕೆಜಿ ಮಾಡಿದ್ರಿ ಅಂತ. 7 ಕೆಜಿ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನಪ್ಪ ಹೋಯ್ತೀನಿ ನಾನು. ನಾವು ದುಡ್ಡು ತೆರಿಗೆ ಅಣ್ಣ, ನಮ್ಮ ಮನೆಯದು ಅಲ್ಲ, ಅವ್ರ ಮನೆಯದು ಅಲ್ಲ, ಜನರದು ತೆರಿಗೆ. ತೆರಿಗೆ ತೆರಿಗೆ ಹಣ, ಟ್ರೆಜರಿ ಹಣ ಅಂತಂದ್ರೆ ಜನರ ಹಣ. ಅವ್ರ ದುಡ್ಡನ್ನ ಅವ್ರಿಗೆ ಕೊಡಕ್ಕೆ ನಾನು ಕೇಳಿದಾಗ ಏನ್ ಹೇಳಿದ್ರು ಗೊತ್ತಾ? ದುಡ್ಡಿಲ್ಲ ನಮ್ಮ ಹತ್ರ. ನಾನು ಹೇಳಿದೆ, ನೀವು ಕುರ್ಚಿಕ್ ಬಿಟ್ಟು ಖಾಲಿ ಮಾಡ್ರಯ್ಯ, ನಾವ್ ಯಾವ ಬಂದು ನಾವು ದುಡ್ಡು ಮಾಡ್ಕೊಡ್ತೀವಿ. ಬಂಡ್ರು ಬಿಡೋದು ಇಲ್ಲ, ಬಂಡ್ರು ಬಂಡತನ ಅಂದ್ರೆ ಗೊತ್ತಾ ನಿಮ್ಗೆ? ಇವ್ರ ಚರ್ಮ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಗೇಂಡಾ ಮೃಗ ಚರ್ಮ ತರ ಆಗ್ಬಿಟ್ಟದೆ, ದಬ್ಳ ಹಾಕೊಂಡು ಚುಚ್ಚಿದ್ರು ಹೋಗಲ್ಲ. ಅಷ್ಟರ ಮಟ್ಟಿಗೆ ಬಂಡತನ ಬೆಳೆದ್ಬಿಟ್ಟದೆ, ಬಂಡತನ. ಬರೀ ಸುಳ್ಳು ಹೇಳೋದು. ನರೇಂದ್ರ ಮೋದಿ ಅವ್ರು ಹೇಳಿದ್ರು, ನಕ್ಕಾವುಂಗ ನಕ್ಕಾಲೇ, ನಕ್ಕಾವುಂಗ
ನಿಮ್ಮ ಬೆಳಗಾವಿನವರೇ ಒಬ್ಬ ಸಂತೋಷ್ ಪಾಟೀಲ್ ಸತ್ತೋದ. ಯಾಕೆ ಸತ್ತೋದ್ರು? ಕಾಂಟ್ರಾಕ್ಟ್ ಮಾಡಿ 40% ಕಮಿಷನ್ ಕೇಳಿದ್ರು, ಕೊಡಕ್ಕಾಗ್ಲಿಲ್ಲ, ಬಿಲ್ ಕೊಡ್ಲಿಲ್ಲ. ಹಾಗಾಗಿ ಈಶ್ವರಪ್ಪ 40% ಕಮಿಷನ್ ಡಿಮ್ಯಾಂಡ್ ಮಾಡಿದ್ರು. ಯಾರು ಮಾಡಿದ್ದು? ಮಿಸ್ಟರ್ ಈಶ್ವರಪ್ಪ. ಮಿಸ್ಟರ್ ಈಶ್ವರಪ್ಪ ಅವ್ರು ಹೇಳಿದ್ದು, ಸಂತೋಷ್ ಪಾಟೀಲ್ ಹೇಳಿದ್ದು ಡೆತ್ ನೋಟ್ ನಲ್ಲಿ, ನನ್ನ ಸಾವಿಗೆ ಈಶ್ವರಪ್ಪನೇ ಕಾರಣ. ಸಾಕ್ಷಿ ಬೇಕಂತೆ ಬಸವರಾಜ ಬೊಮ್ಮಾಯಿ. ಇದು ಸಾಕ್ಷಿ ಅಲ್ವೋ? ಇದು ಸಾಕ್ಷಿ ಅಲ್ಲ. ನಕ್ಕಾವುಂಗ ನಕ್ಕಾನೇ ಇದ್ದುಂಗ. ಕೆಂಪಣ್ಣ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕೆಂಪಣ್ಣ ಪತ್ರ ಬರೆದು 1.5 ವರ್ಷ ಆಯ್ತು, ಇವತ್ತವರೆಗೆ ಏನು ಕ್ರಮ ತಗೊಂಡಿಲ್ಲ ನರೇಂದ್ರ ಮೋದಿಯವರು. ರುಪ್ಸಾ ಅಂತಕ್ಕಂಥ ಸಂಸ್ಥೆ, ಅನುದಾನ ರಹಿತ ಶಾಲೆಗಳ ನಡೆಸ್ತಕ್ಕಂಥ ಅವ್ರ ಸಂಸ್ಥೆ, ಅವರು 40% ಕಮಿಷನ್ ಕೇಳ್ತಾರೆ ಅಂತ ಹೇಳಿದ್ರು. ಒಬ್ಬ ಸ್ವಾಮೀಜಿ, ಸ್ವಾಮೀಜಿ ನನಗೆ, ಸ್ವಾಮೀಜಿ ನಮಗೆ ಮಠಕ್ಕೆ ಕೊಡಬೇಕಾದ್ರೂ ಕೂಡ ಲಂಚ ಕೇಳ್ತಾರೆ ಅಂತ ಹೇಳಿದ್ರು. ಇಂತ ಕೆಟ್ಟ ಸರ್ಕಾರ ಯಾವಲ್ಲರೂ ಬಂದಿತ್ತ? ಅದಕ್ಕೆ ನಾವು 7 ಕೆಜಿ ಅಕ್ಕಿ ಅಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. 10 ಕೆಜಿ ಅದ್ರ ಜೊತೆಗೆ 200 ಯೂನಿಟ್ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ ಪ್ರತಿ ಮನೆಗೆ. ಅವ್ರಿವ್ರ ಮನೆ ಅಂತ ಇಲ್ಲ, ಎಲ್ಲರ ಮನೆಗೂ ಫ್ರೀಯಾಗಿ 200 ಯೂನಿಟ್ ಕರೆಂಟ್ ಫ್ರೀ. ಆಮೇಲೆ ಮಹಿಳೆ ಯಜಮಾನಿ ಇದಾರಲ್ಲ ಮನೆಗೆ, ಕುಟುಂಬದ ಒಡತಿ ಯಜಮಾನಿ, ಅವ್ರಿಗೆ ತಿಂಗಳಿಗೆ 2000 ರೂಪಾಯಿ ಕೊಡ್ತೀವಿ. 2000 ರೂಪಾಯಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ, ಹಂಚ್ತಾ ಇದ್ದೀವಿ. ನಾವು ಈ 3 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. 1, 10 ಕೆಜಿ ಅಕ್ಕಿ. 2, 200 ಯೂನಿಟ್ ಕರೆಂಟ್. 3, ತಿಂಗಳಿಗೆ 2000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ಬೇಕಾ ಬೇಡ? ಮತ್ ಬಿಜೆಪಿಗೆ ಓಟ್ ಹಾಕ್ತೀರ? ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಲ್ಲ. ನಮ್ಮೇಲೆ ನಂಬಿಕೆ ಇದೆಯಲ್ವಾ, ವಿಶ್ವಾಸ ಇದೆಯಲ್ಲ. ನಾನು ಡಿ ಕೆ ಶಿವಕುಮಾರ್ ಇಬ್ರು ಸೈನ್ ಮಾಡಿದೀವಿ ಗ್ಯಾರಂಟಿ ಕಾರ್ಡ್. ಒಂದ್ ವೇಳೆ ಕೊಡ್ಲಿಕ್ಕೆ ಆಗದೆ ಹೋದ್ರೆ 1 ಸೆಕೆಂಡ್ ಕುರ್ಚಿನಲ್ಲಿ ಉಳಿಯೋದಿಲ್ಲ, ಅಧಿಕಾರದಲ್ಲಿ ಉಳಿಯಲ್ಲ ಅಂತ. 1 ಸೆಕೆಂಡ್ ಉಳಿಯಲ್ಲ. ಇವತ್ತು ಯಾರು ನೆಮ್ಮದಿಯಿಂದ ಇಲ್ಲ? ಬಡವರಿಲ್ಲ, ದಲಿತರಿಲ್ಲ, ಹಿಂದುಳಿದವರಿಲ್ಲ, ಅಲ್ಪಸಂಖ್ಯಾತರು ಯಾರು ನೆಮ್ಮದಿಯಿಂದ ಇಲ್ಲ. ಇವರಿಗೆಲ್ಲ ನೆಮ್ಮದಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಲ್ಲ. ಸುಕಾನೂನು ಸುವ್ಯವಸ್ಥೆ ಇರ್ಬೇಕಲ್ಲ. ಜನ ಅಣ್ಣ ತಮ್ಮದಿರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲೇಬೇಕು ಕ್ಷೇತ್ರ. ಅದ್ ಕೇಳಕ್ಕೋಸ್ಕರ ಬಂದಿದ್ದೀವಿ. ದಯಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 1 ಲಕ್ಷ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟ್ಟಿಂಗ್ MLA, ಮತ್ತೆ ಒಬ್ಬರೇ ಅರ್ಜಿ ಹಾಕಿರೋದು, ನಿಮಗೆ ಟಿಕೆಟ್ ಕೊಡ್ತೀರೋ. ನೀವೆಲ್ಲ ಗೆಲ್ಸಿ ಅಂತ ಕೇಳ್ಕೊಂಡು ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.